ಹಾಯ್ ಫ್ರೆಂಡ್ಸ್, ಸಂಡೆ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆ ಬಿಸಿಬೇಳೆಬಾತು ನೋಡಿ, 2 ಕಪ್ ಆಗೋಷ್ಟು ಅಕ್ಕಿ ಹಾಕ್ಕೊಂಡು ಅದರ ಅರ್ಧ ಭಾಗದಷ್ಟು ತೊಗರಿಬೇಳೆ ಹಾಕಿ ನೀರಲ್ಲಿ ನೆನೆಸಿಟ್ಬಿಟ್ಟು ಅಷ್ಟೊತ್ತಿಗೆ ತರಕಾರಿ ಕಟ್ ಮಾಡ್ಕೊಳ್ಳೋಣ. ನೆನೆಯೋದ್ರೊಳಗೆ ಒಂದು 5 ನಿಮಿಷ ನೆನೆಯಲಿ ಅಷ್ಟರಲ್ಲಿ. ಸೊ ಈ ವಿಡಿಯೋ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೋಡಿ, ಬಿಸಿಬೇಳೆಬಾತ್ಗೆ ತರಕಾರಿಗೆ ನವಿಲುಕೋಸು, ಕ್ಯಾರೆಟು, ಹಾಗೆ ಬೀನ್ಸು, ಕ್ಯಾಪ್ಸಿಕಮ್ಮು, ಟೊಮೊಟೊ ಒಂದು ಸ್ವಲ್ಪ ಒಂದು 3-4 ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿ ಇರುತ್ತೆ ಬಿಸಿಬೇಳೆಬಾತ್ ಅಂತೂ ಟೇಸ್ಟು. ತರಕಾರಿ ಇಷ್ಟೇ ಕ್ವಾಂಟಿಟಿಯಲ್ಲಿ ಅನ್ನೋದು ಏನಿಲ್ಲ, ಬಿಸಿಬೇಳೆಬಾತ್ಗೆ ತರಕಾರಿ ಜಾಸ್ತಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನೆಂದಿರೋಂತಹ ಬೇಳೆ ಮತ್ತು ಅಕ್ಕಿಯನ್ನು ಒಂದು 5 ನಿಮಿಷ ನೆಂದಿತ್ತು, ಇದನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, 2 ಭಾಗ ಅಕ್ಕಿ ಹಾಕ್ಕೊಂಡ್ರೆ 1/2 ಭಾಗ ತೊಗರಿಬೇಳೆಯನ್ನು ಹಾಕ್ಕೊಳ್ಳಿ. ಕರೆಕ್ಟ್ ಪರ್ಫೆಕ್ಟ್ ಮೆಥಡಲ್ಲಿ ಬಿಸಿಬೇಳೆಬಾತ್ ರೆಡಿಯಾಗುತ್ತೆ. ಕಟ್ ಮಾಡಿರೋಂತಹ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು 1/4 ಟೀಸ್ಪೂನ್ ಅರಶಿನ ಇದಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ತರಕಾರಿ ಮತ್ತು ಬೇಳೆ ಮುಳುಗೋಷ್ಟು ನೀರು ಹಾಕಿ ಕುಕ್ಕರಲ್ಲಿ 3 ವಿಷಲ್ ತೆಗೆಸ್ಕೊಳ್ಳೋಣ. ಕುಕ್ಕರ್ ವಿಷಲ್ ಬರೋ ಅಷ್ಟರಲ್ಲಿ ನೋಡಿ, ಈಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ರಲ್ವಾ, ಬಿಸಿಬೇಳೆಬಾತ್ಗೆ ನಾವು ಇಲ್ಲೇ ಎಣ್ಣೆಯನ್ನು ಸೇರಿಸೋದು. ಫೈನಲಿ ಒಂದು 3 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರೋಂತಹ ಟೊಮೊಟೊವನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಜೊತೆಯಲ್ಲೇ ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ. ಸೊ ಈ ಟೊಮೊಟೊ ಬೇಯೋದ್ರೊಳಗೆ ಮತ್ತು ಅಕ್ಕಿ ತರಕಾರಿ ಎಲ್ಲ ಹಾಕಿಟ್ಟಿದ್ರಲ್ವ, 3 ವಿಷಲ್ಗೆ ನೋಡಿ ಕರೆಕ್ಟಾಗಿ ಬೆಂದಿದೆ. ಚೆನ್ನಾಗಿ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡಿ ಆ ಬೇಯಿಸಿಟ್ಕೊಂಡಿರೋಂತಹ ಟೊಮೊಟೊವನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬಿಸಿಬೇಳೆಬಾತ್ ಪೌಡ್ರು 2 ಪಾಕೆಟ್ ತೊಗೊಂಡಿದ್ದೀನಿ, 10-10 ರೂಪಾಯಿ ಪಾಕೆಟು, 2 ಪಾಕೆಟ್ ತೊಗೊಳ್ಳಿ ಸಾಕಾಗುತ್ತೆ. 2 ಗ್ಲಾಸ್ ಅಕ್ಕಿಗೆ 2 ಬಿಸಿಬೇಳೆಬಾತ್ ಪೌಡ್ರನ್ನು ತೊಗೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಬಿಸಿಬೇಳೆಬಾತ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹುಣಸೆ ರಸ ಹಾಕ್ಕೊಂಡ್ನಲ್ವಾ. ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ನೋಡಿ ಹಾಕ್ಕೊಳ್ಳಿ ಉಪ್ಪು ನಾವು ಯಾಕಂದರೆ ಫಸ್ಟೇ ಸೇರಿಸಿರೋದ್ರಿಂದ. ಹಾಗೆ ಖಾರಕ್ಕೆ ಹಚ್ಕಾರ್ಬಿಡಿ, ಇಲ್ಲಾಂದರೆ ನೀವು ಒಣಗಿದ ಮೆಣಸಿನಕಾಯನ್ನು ಸಹ ಹಾಕ್ಕೊಳ್ಬೋದು. ಬಿಸಿ ನೀರನ್ನು ಹಾಕ್ಕೊಳ್ಳಿ, ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ. ಈಗ ಬಿಸಿ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕೋಬೇಕಾದ್ರೆ ನೀವು ಬಿಗಿನರ್ಸ್ ಗೊತ್ತಾಗಿಲ್ಲ ಅಂದರೆ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸೊ ನಾನೀಗ 2 ಕಪ್ಪು ಅಕ್ಕಿ ಹಾಕ್ಕೊಂಡಿದ್ನಲ್ವ, ನೀವು ಗ್ಲಾಸ್ ಆಗಲಿ ಕಪ್ ಆಗಲಿ ಒಂದೇ ಅಳತೆಯಲ್ಲಿ ಹಾಕ್ಕೊಳ್ಳಿ. ಒಂದು 6-7 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಮತ್ತು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಈ ರೀತಿ ಕುದಿಸಿದ್ರೆ ಬಿಸಿಬೇಳೆಬಾತು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಹಾಗೂ ನಿಮಗೆ ನೀರು ಸಾಲಿಲ್ಲ ಅಂದರೆ ಈಗ ಅದು ಕುದಿಯೋ ಟೈಮಲ್ಲಿ ಗೊತ್ತಾಗುತ್ತೆ, ಗಟ್ಟಿ ಅನಿಸಿದ್ರೆ ನಿಮಗೆ ಇನ್ನು ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಂಡು ಕುದಿಸ್ಕೊಬೋದು. ಫೈನಲಿ ಬಿಸಿಬೇಳೆಬಾತ್ ರೆಡಿಯಾಗಿದೆ. 1 ಟೀಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿಯಾಗಿರುವಂತಹ ಬಿಸಿಬೇಳೆಬಾತ್ ರೆಡಿಯಾಯಿತು. ಈಗ ನನ್ನ ಸಂಜೆ ಇದು, ಸ್ವಲ್ಪ ಮಧ್ಯಾಹ್ನ ತರಕಾರಿ ಅದೆಲ್ಲ ನಾನು ಸ್ಟೋರೇಜ್ ಮಾಡೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ವಿಡಿಯೋ ಲೆಂದಿ ಆಗುತ್ತೆ ಅಂದ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ. 1 ಮಶ್ರೂಮ್ ಪಾಕೆಟನ್ನು ತರಿಸಿದೆ ನೋಡಿ, ಮಶ್ರೂಮನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಮಶ್ರೂಮನ್ನು ಹಾಗೆ ನಾವು ಹಾಕಿ ಸರಿಯಾಗಿ ಕ್ಲೀನ್ ಮಾಡದೆ ಮಾಡಿಬಿಟ್ರೆ ಫುಡ್ ಪಾಯ್ಸನ್ ಆಗಿಬಿಡುತ್ತೆ. ಎಷ್ಟೋ ಸಾರಿ ನಮ್ಗೆ ಅದೇ ರೀತಿ ಆಗಿಬಿಡ್ತು. ಅದರಿಂದ ನಾನು ಮಶ್ರೂಮನ್ನು ಕ್ಲೀನ್ ಮಾಡೋದಕ್ಕೆ ಒಂದು 10 ನಿಮಿಷ ಆದರೂ ತೊಗೊಳ್ತೀನಿ. ಈಗ ಮಶ್ರೂಮ್ ಕ್ಲೀನ್ ಮಾಡಿದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ಪೀಸಸ್ಗಳನ್ನಾಗಿ ಮಾಡ್ಕೊಬೇಕು. ಸ್ಟ್ರೈನರಲ್ಲಿ ಹಾಕ್ಕೊಂಡು ನೋಡಿ, ಈ ರೀತಿ ಚೆನ್ನಾಗಿ ನೀರು ಬಿಟ್ಬಿಟ್ಟು ಒಂದು 2-3 ಸಾರಿ ಹಿಂಗೆ ಕೈ ಆಡಿಸ್ತಾ ಇದ್ದರೆ ಆ ಮಶ್ರೂಮಲ್ಲಿರೋ ಗಲೀಜೆಲ್ಲ ಹೋಗ್ಬಿಡುತ್ತೆ ನೋಡಿ, ಎಷ್ಟು ಗಲೀಜಿದೆ. ಸೊ ಆದಷ್ಟು ಮಶ್ರೂಮನ್ನು ಮಾತ್ರ ನೀಟ್ ಮಾಡಿ ಹಾಕಿ, ಯಾಕಂದರೆ ಅದು ಹುಲ್ಲಲ್ಲಿ ಬೆಳೆದಿರುತ್ತಾರಲ್ವಾ, ಅದರೊಳಗಡೆ ಜಾಸ್ತಿ ಗಲೀಜಿರುತ್ತೆ.
ಮಶ್ರೂಮ್ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸಿಂಪಲ್ ಮಸಾಲೆ, ಒಂದು ಅರ್ಧ ಬೆಳ್ಳುಳ್ಳಿ, ಒಂದು ದಪ್ಪ ಈರುಳ್ಳಿ, ಒಂದು ಇಂಚು ಶುಂಠಿ, 2 ಪೀಸ್ ಲವಂಗ, 2 ಪೀಸ್ ಚಕ್ಕೆ, ಹಾಗೆ 1 ಟೊಮೆಟೊ. ಇದಿಷ್ಟೇ ನಾನು ಹಾಕ್ಬಿಟ್ಟು ಮಶ್ರೂಮ್ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಮಾಡ್ತಾ ಇದ್ದೀನಿ, ಹೆಚ್ಚಾಗಿ ನಾನು ಮಸಾಲೆ ಏನು ನಾನು ಸೇರಿಸ್ಕೊತಾ ಇಲ್ಲ, ಮೈಲ್ಡಾಗೆ ಮಾಡ್ತಾ ಇದ್ದೀನಿ. ಖಾರದ ಪುಡಿ, ಸಾರಿ ಧನಿಯಾ ಪುಡಿ, ಧನಿಯಾ ಪುಡಿ ನೋಡಿ, ಒಂದು 2.5 ಟೀಸ್ಪೂನ್ ಧನಿಯಾ ಪುಡಿ. ನಿಮ್ಮ ಮನೆಯಲ್ಲಿ ಸಾಂಬಾರು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಖಾರಕ್ಕೆ ಹಚ್ಚ ಖಾರದ ಪುಡಿ, ಹಾಗೆಯೇ ತೆಂಗಿನಕಾಯಿ ತುರಿ, ಒಂದು 2-3 ಟೀಸ್ಪೂನ್ ಆಗಷ್ಟು ತೆಂಗಿನಕಾಯಿ ತುರಿ. ಇದೆಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಗ್ರೈಂಡ್ ಮಾಡಿದ ನಂತರ ಕುಕ್ಕರನ್ನು ಇಟ್ಕೊಂಡು ಒಂದು 2-3 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು, ಹಾಗೆ ಸಾಸಿವೆ, ಮಾಮೂಲಿ ಸಾಸಿವೆ ಹಾಕಿ ಹಾಕ್ತೀವಲ್ವ, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಈಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆದಷ್ಟು ಮಶ್ರೂಮ್ ಗ್ರೇವಿಗೆ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ. ಮಶ್ರೂಮಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ತೊಗರಿಕಾಳು ಹಾಕ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಕ್ಲೀನ್ ಮಾಡಿಟ್ಕೊಂಡಿರೋಂತಹ ಮಶ್ರೂಮನ್ನು ಹಾಕ್ಕೊಂಡು, ಸೊ ಈಗ ನಾನು ಮಾಡ್ತಾ ಇರೋಂತಹ ಗ್ರೇವಿ ಕನ್ಸಿಸ್ಟೆನ್ಸಿ ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಆ ಮಸಾಲೆ ಹಸಿವು ವಾಸನೆ ಹೋಗೋ ತನಕ ಕುದಿಬೇಕು. ಮಶ್ರೂಮನ್ನು ಹಾಕ್ಬಿಟ್ಟು 2 ವಿಷಲ್ ತೆಗೆಸ್ಕೊಂಡ್ರೆ ಮಶ್ರೂಮ್ ಗ್ರೇವಿನೂ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ. ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನ ಮುದ್ದೆ ಸೇಮ್ ಮಟನ್ ಸಾಂಬಾರ್ ಥರ ಟೇಸ್ಟ್ ಕೊಡುತ್ತೆ. ಬಟ್ ನೀರು ಹಾಕ್ಕೊಳ್ಳೋವಾಗ ಸ್ವಲ್ಪ ನೋಡಿ ಕಮ್ಮಿ ಹಾಕ್ಕೊಳ್ಳಿ. ಆ ಮಶ್ರೂಮಲ್ಲೇ ನೀರು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ನಾನು ಬಿಸಿ ಬಿಸಿ ರೈಸ್ ಮಾಡಿದೆ ಇವತ್ತು, ತುಂಬ ಕೆಲಸ ನನಗೆ, ಅದರಿಂದ ಮುದ್ದೆ ಚಪಾತಿ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಅಷ್ಟು ಎಲ್ಲರಿಗೂ ಭಾನುವಾರ ಕೆಲಸ ಕಮ್ಮಿ ಅಂತಾರೆ, ಆದರೆ ಭಾನುವಾರನೇ ಜಾಸ್ತಿ ಕೆಲಸಗಳಿರೋದು. ಬೆಳಗ್ಗೆನೇ ಸೋಮವಾರ, ಇನ್ನು ಕಾರ್ತಿಕ ಮಾಸ ಸ್ಟಾರ್ಟ್ ಅಲ್ವಾ, ಸೊ ಇನ್ನು ದೀಪಗಳೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಆಗಿದ ತಕ್ಷಣವೇ ಎಲ್ಲರಿಗೂ ಹಾಕ್ಕೊಟ್ಬಿಟ್ಟು ನಾನು ಇನ್ನೂ ತಿನ್ನಲಿಲ್ಲ. ಸೊ ದೇವ್ರ ಹಬ್ಬಕ್ಕೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಕಳಸ ಎಲ್ಲ ನೀಟಾಗಿತ್ತು ಅದರಿಂದ ಕಳಸ ತೊಳೆಯೋದು ಬೇಡ ಅಂದ್ಬಿಟ್ಟು ದೀಪಗಳನ್ನು ತೊಳೆದ್ಬಿಡೋಣ, ಬೆಳಗ್ಗೆನೇ ಬೇಗ ದೀಪ ಹಚ್ಚೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ತುಂಬ ಕೆಲಸ ಇರುತ್ತೆ, ವಾರದ ಮೊದಲನೇ ವಾರ ಸೋಮವಾರಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವಾ, ತಿಂಡಿಗೆ ಮತ್ತು ನಾಳೆ ಏನು ಸಾಂಬಾರು, ಪ್ರತಿಯೊಂದು ನಮಗೆ ತುಂಬ ಕೆಲಸ ಇರುತ್ತೆ. ಎಲ್ಲರೂ ಸಂಡೇ ಬಂದರೆ ಕೆಲಸ ಇರೋ, ಮಾಮೂಲಿ ನಮಗೆ ಹೌಸ್ ವೈಫ್ಗೆ ಲೀವ್ ಅನ್ನೋದೇ ಇರಲ್ಲ, ಡೈಲಿ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಈಗ ಚೆನ್ನಾಗಿ ದೇವ್ರ ಸಾಮಾನು ತೊಳೆದ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿ, ಸ್ವಲ್ಪ ನಿಂಬೆಹಣ್ಣು, ಸಬ್ಬಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡ್ರೆ ಸಾಕು, ನೀಟಾಗ್ಬಿಡುತ್ತೆ ದೇವ್ರ ಮನೆ ಸಾಮಾನು. ಮತ್ತು ತೊಳೆದ್ರೂ ಅಷ್ಟೇ, ಒಂದು ವಾರಗಟ್ಟಲೇ ಹಾಗೆ ಇರುತ್ತೆ, ಸೊ ಕಪ್ಪಗಾಗೋದಿಲ್ಲ. ಒಂದು ಯಾವುದಾದ್ರೂ ಸಪ್ರೇಟಾಗಿ ಬ್ರಷ್ ಇಟ್ಕೊಂಡ್ಬಿಡ್ರಿ, ಬಳಸಿರೋಂತಹ ಬ್ರಷ್ ಯಾವುದೇ ಕಾರಣಕ್ಕೂ ಬಳ್ಸೋಕೆ ಹೋಗ್ಬಿಡ್ರಿ, ಹೊಸದೇ ಒಂದು ತಂದಿಟ್ಕೊಂಡು ನೋಡಿ. ಈ ರೀತಿ ಚಿಕ್ಕ ವಿಗ್ರಹಗಳು, ಮತ್ತು ನಾವು ಕೈಯಿಂದ ಎಲ್ಲಿ ಉಜ್ಜೋದಕ್ಕಾಗೋದಿಲ್ಲ ಸೊ ಅಂದ ಕಡೆಯಲ್ಲೆಲ್ಲ ಬ್ರಷ್ ಮಾಡ್ಕೊಂಬಿಟ್ರೆ ನೀಟಾಗ್ಬಿಡುತ್ತೆ. ಸೊ ಕಾರ್ತಿಕ ಮಾಸ ಆಗಿರೋದ್ರಿಂದ ಹಬ್ಬದಲ್ಲಿ ದೀಪ ಹಚ್ಚಿದ್ದಿದೆ ತೊಳೆದು ನಾನು. ಸೊ ಕೆಲವರು ಕಳಸನೂ ತೊಳಿತಾರೆ, ಬಟ್ ನಾನು ಕ್ಲೀನಾಗಿತ್ತು ಯಾಕೆ ಅಂದ್ಬಿಟ್ಟು ನಾನು ತೊಳಿಲಿಕ್ಕೆ ಹೋಗಲಿಲ್ಲ, ಬಟ್ ನನಗೆ ಟೈಮೂ ಇರಲಿಲ್ಲ. ಸೊ ಹಾಗೇಳಿ ಬರೀ ದೀಪ ಮಾತ್ರ ಹಚ್ಚಿಸೋಣ ನಾಳೆ ಅಂತ ಹೇಳಿಬಿಟ್ಟು ನೈಟಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡೋದ್ರಿಂದ ನನಗೆ ಒಂದು ಮೋಟಿವೇಶನ್ ಬರುತ್ತೆ, ನಿಮಗೆ ಒಂದು ಮೋಟಿವೇಶನ್ ಬರೋದ್ರಿಂದ ಮತ್ತೆ ಯಾವ ರೀತಿ ವೀಡಿಯೋಸ್ ಹಾಕಬೇಕು ಅನ್ನೋದು ನನಗೂ ಒಂದು ಐಡಿಯಾ ಬರುತ್ತೆ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ, ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಲೈಕ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್.
ಈಗ ಫೈನಲಿ ದೇವ್ರ ಸಮಾನ ತೊಳೆದಿದ್ದು ಆಯಿತು. ನೋಡಿ, ದೇವ್ರ ಸಮಾನ ತೊಳೆದ ತಕ್ಷಣವೇ ನಾವು ಈ ಕೆಲಸ ಮಾಡೋದಂತೂ ಮರಿಲೇಬೇಡ್ದು. ನಾವು ಯಾವುದೇ ವಾಟರಲ್ಲಿ ತೊಳೆದಿದ್ರೂ ಸಹ ತಕ್ಷಣ ಕಪ್ಪಾಗ್ಬಿಡುತ್ತೆ. ಒರೆಸಿ ಇಡೋದಂತೂ ಮರಿಲೇಬೇಡಿ. ಒರೆಸಿ ಇಟ್ಬಿಟ್ರೆ ಹಾಗೆ ಇರುತ್ತೆ, ನಾವು ಆಮೇಲೆ ಒರೆಸೋಣ ಅಂತ ಹೇಳಿದ್ರೆ ಎಲ್ಲ ಕಪ್ಪಗೆ ಆಗ್ಬಿಡುತ್ತೆ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.